ಸರ್ ಭಾಳ ಖುಷಿ ಆಗ್ತಾಯಿ ಯಾಕಂದ್ರೆ ಕಾಂಗ್ರೆಸ್ ಅವರಿಗೆ ಮೋದಿ ಸಾಹೇಬರು ಇರುವಂಥ ಮುನ್ನಾಲೋಚನೆ ಆಲೋಚನೆ ಅವರು ಹೆಂಗೆ ಉಪ್ಯೋಗಿಸ್ಬೇಕಂದ್ರೆ ಅನ್ನೋದು ಗೊತ್ತಿಲ್ಲ ಹಂಗಾಗಿ ಕಾಂಗ್ರೆಸ್ ಅವ್ರು ಏನು ಬೇಕಾರೆ ಮಾತಾಡ್ತಾರೆ ನಮ್ಮ ಯಡಿಯೂರಪ್ಪ ಸಾಹೇಬರು ಬರೀ ರಾಜ್ಯಕ್ಕೆ ಸೀಮಿತ ಮಾಡೋದಲ್ಲದೆ ಇಡೀ ದೇಶಕ್ಕೋಸ್ಕರ ಅವರ ಸಲಹೆ ಸೂಚನೆಗಳನ್ನು ತೊಗೊಳ್ಳೋಣ ಅವ್ರ ಮಾರ್ಗದರ್ಶನ ಬರೀ ಕರ್ನಾಟಕ ಬಿ ಜೆ ಪಿ ಅಲ್ಲ ಭಾರತ ಬಿ ಜೆ ಪಿಯನ್ನು ನಡೆಸೋಂಥ ಕೆಲಸವನ್ನು ಮಾಡ ಮೋದಿ ಸಾಹೇಬರು ಪ್ಲ್ಯಾನ್ ಹಾಕಿ ಅವಾಗ ಅವ್ರನ್ನ ಕೆಳಗಿಳಿಸಿ ಇವತ್ತು ಉನ್ನತ ಸ್ಥಾನವನ್ನು ಕೊಟ್ಟು ಅವರಿಗೆ ಗೌರವ ಸಲ್ಲಿಸೋ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಇಡೀ ಬರೀ ರಾಜ್ಯದಲ್ಲೆಲ್ಲ ದಕ್ಷಿಣ ಭಾರತ ಭಾರತದಲ್ಲಿ ಮುಂದೆಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ ಇಲ್ಲಿ ಕಾಂಗ್ರೆಸ್ ಅವ್ರು ಒಂದು ಹೇಳ್ಬೇಕಲ್ರಿ ಇರೋದು ಕಾಂಗ್ರೆಸ್ ಹೇಳೋದೆ ಸುಳ್ಳು ಹೇಳೋದಕ್ಕೆ ಕಾಂಗ್ರೆಸ್ ಇರೋದು ಹಂಗಾಗಿ ಕಾಂಗ್ರೆಸ್ ಅವರು ಒಂದು ಹೇಳ್ತಾರೆ ಈಗ ಇಂಥ ಉನ್ನತ ಸ್ಥಾನ ಇದಕ್ಕಿಂತ ಇನ್ನೂ ಬೇಕಾಗಿದೆ ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಏನೇ ತೀರ್ಮಾನ ಆಗ್ಬೇಕಾದ್ರೆ ಈ ಮಂಡಳಿಯಿಂದನೇ ತೀರ್ಮಾನ ಆಗಬೇಕು ಇವತ್ತು ನೋಡಿರಿ ನಮ್ಮ ಹತ್ರ ಮೂರು ಜನ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷೇತ್ರಕ್ಕೆ ಮೂರು ಜನ ಮಾಡಿರ್ತಾರೆ ಹಂಗಾಗಿ ಅವರಿಗೆ ಪಕ್ಷದ ಮಹತ್ವ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ ಪಕ್ಷದ ಏನರ ಮಹತ್ವ ಪಕ್ಷದ ಪದಾಧಿಕಾರಿಗಳು ನಮ್ಮ ಶಾಸಕರಿಗಿಂತ ಹೆಚ್ಚಿನ ಗೌರವ ಬಿ ಜೆ ಪಿ ಪಕ್ಷದ ಯಾರಿಗಾದ್ರೆ ಪಕ್ಷದ ಪದಾಧಿಕಾರಿಗಳು ಇರ್ತದೆ ಅದು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ ಕಾಂಗ್ರೆಸ್ ಅವ್ರು ಇರಲಿ ನಾವು ಕೆಲಸ ಮಾಡ್ಕೊತೇ ಇರ್ತೀವಿ ರೀ ನಾನು ಎಂ ಬಿ ಪಾಟೀಲ್ರವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದು ಫಸ್ಟ್ ನೀವು ಕ್ಲಿಯರ್ ಮಾಡಿರಿ ಏನು ಡಿ ಕೆ ಶಿವಕುಮಾರ್ನ ಸಿ ಎಮ್ ಅಂತಿರೋ ಅಥವಾ ಸಿದ್ದರಾಮಯ್ಯನ ಸಿ ಎಮ್ ಅಂತಿರೋ ಡಿ ಕೆ ಶಿವ ನೀವು ಸಿ ಎಮ್ ಆಗ್ತಿರೋ ಅದು ನಿಮ್ಮ ಪಾರ್ಟಿಯಲ್ಲಿ ನೀವು ಡಿಕ್ಲೇರ್ ಮಾಡಿರಿ ನಮ್ಮ ಪಾರ್ಟಿ ನಮಗೆ ಬಿಟ್ಬಿಡ್ರಿ ನಿಮ್ಮ ಪಾರ್ಟಿಯಲ್ಲೇ ಕಚ್ಚಾಡ ನೀವು ನಿಂತಿಲ್ಲ ನಮ್ಮ ಪಾರ್ಟಿಯಲ್ಲಿ ಈಗ ಬಸವರಾಜ್ ಬೊಮ್ಮಾಯಿ ಮಾಡಿದ್ದೇವೆ ಅವ್ರ ನೇತೃತ್ವ ಮುಂದಿನ ಎಲೆಕ್ಷನ್ ಹೋಗ್ತೇವೆ ನಮ್ಮ ಪಾರ್ಟಿ ನೀವು ಚಿಂತೆ ಮಾಡಬೇಡ್ರಿ ಅಂತೇಳಿ ನಾನು ಕಾಂಗ್ರೆಸ್ನವರಿಗೆ ಮನವಿ ಮಾಡಿಕೊಳ್ಳಿ ತೆಲಂಗಾಣ ಸಿ ಎಮ್ ಅವರು ತಪ್ಪು ಭಾವಿಸಿದ್ದಾರೆ ರಾಯಚೂರು ಭಾಗದ ಜನ ಕರ್ನಾಟಕದಲ್ಲಿ ಇರ್ತೀವಿ ಅಂತೇಳಿ ಮೊದಲಿಂದ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಇದ್ದಾರೆ ಒಂದು ಸ್ಟೇಟ್ಮೆಂಟ್ ಒಂದು ಸರಿ ನಮ್ಮ ಶಿವರಾಜ್ ಪಾಟೀಲರು ಯಾವುದೋ ತಮಾಷೆ ಹೋಗಿ ಹೇಳಿದ ಮಾತನ್ನ ಅವರು ಸೀರಿಯಸ್ ಆಗಿ ತೊಂದಿದ್ದಾರೆ ಅದು ನಮ್ಮ ಶಾಸಕರಾದ ಶಿವರಾಜ್ ಪಾಟೀಲರು ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಆ ಥರ ಏನೂ ಇಲ್ಲ ಅಂಥೇಳಿ ನಾವು ಸಾಕಷ್ಟು ಡೆವಲಪ್ಮೆಂಟ್ ಇನ್ನು ತೆಲಂಗಾಣನೇ ಡೆವಲಪ್ಮೆಂಟ್ ಅಷ್ಟಾಗಿಲ್ಲ ರಾಯಚೂರು ಅಷ್ಟು ಡೆವಲಪ್ಮೆಂಟ್ ಆಗಿದೆ ಯಾದಗಿರಿ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಗುಲ್ಬರ್ಗ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಜನ ಯಾರೂ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ ಒಂದು ಸರಿ ಯಾವುದೋ ಒಂದು ತಮಾಷೆಗೆ ಒಂದು ನಗುಚಾಟಿಗೆ ಹೇಳಿದಂಥ ವಿಷಯನೇ ಅವ್ರು ಭಾಳ ಗಂಭೀರವಾಗಿ ತೊಂದರೆ ಆ ಥರ ಯಾವುದೂ ಇಲ್ಲ ಎಲ್ಲರೂ ಕರ್ನಾಟಕದಲ್ಲಿ ಇರ್ತೇವೆ ಕರ್ನಾಟಕ ಬಿಟ್ಟು ಎಲ್ಲಿ ಹೋಗಂತ ಪ್ರಶ್ನೆ ಇಲ್ಲ ಅವ್ರು ತಪ್ಪ ಭ್ರಮೆಯಲ್ಲೇ ಇದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ